ಸರ್ ಯೋಜನೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಬೇಕು ಅದನ್ನು ತಗೊಂಡು ಹೋಗಿ ಕೇಂದ್ರದ ಮೇಲೆ ಹಾಕಿ ಅಲ್ರಿ ನೀವು ಪ್ರತಿಭಟನೆ ಗತಿಭಟನೆ ಮಾಡೋ ಬದಲು ಸರ್ಕಾರದಲ್ಲಿ ಇರೋದ್ರಿಂದ ಆಪ್ ಅನ್ನು ಸರಿಪಡಿಸಿ ಬಸ್ ಅಲ್ಲಿ ನೂಕುನುಗ್ಗಲನ್ನು ಸರಿಪಡಿಸಿ ಅರ್ಜಿ ಹಾಕೋದಕ್ಕೆ ಆಗೋ ನೂಕುನುಗ್ಗಲನ್ನು ಸರಿಪಡಿಸಿ ಜನರ ಶಾಪ ಹಾಕೋದನ್ನು ನಿಲ್ಲಿಸಿ ಅದು ಬಿಟ್ಟು ಪ್ರತಿಭಟನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಅದಕ್ಕೂ ಬದಲಾಗಿ ನೀವು ಆಪ್ ಹ್ಯಾಕ್ ಮಾಡಿದರೆ ಅಂದ್ರೆ ಅದು ಇವಿಎಂ ರೀತಿಯಲ್ಲಿ ಹಾಗಾದ್ರೆ ಇವಿಎಂ ಹ್ಯಾಕ್ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತ ಹೌದು 130 ಸೀಟಿಯಿಂದ ಬಂತು ಅದೇ ಇವಿಎಂ ಇಂದ ಬಂದಿದ್ದಲ್ವಾ ಹೌದು ಇಲ್ಲ ಹ್ಯಾಕ್ ಮಾಡೋಕೆ ಆಗಿಲ್ವಾ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕಾಯ್ತಾ ಇದ್ದರು ಕಣ್ತೆ ಎಲ್ಲ ಇವಿಎಂ ಮಷಿನ್ ಗಳನ್ನು ಹ್ಯಾಕ್ ಮಾಡದೇ ಇರೋ ಹಾಗೆ ಅದರ ಬದಲಾಗಿ ಇದರ ಹ್ಯಾಕ್ ಮಾಡಬಹುದಾ ಇಲ್ವಾ ಅನ್ನೋದರ ಬಗ್ಗೆ ಸೈಬರ್ ಎಕ್ಸ್‌ಪರ್ಟ್ಸ್ ಏನು ಹೇಳಿದ್ದಾರೆ ಅಂತ ಕೇಳಬೇಕು ನಾವು ಸರ್ವರ್ ಹ್ಯಾಂಗ್ ಆಗೋದಕ್ಕೆ ಸೈಬರ್ ಕಾಟ ಕಾರಣ ಕಳ್ಳರ ಕಾರಣ ಅಂತ ಹೇಳುವಂತದ್ದು ಸುಳ್ಳು ಅನ್ನೋದು ಎಕ್ಸ್‌ಪರ್ಟ್ಸ್ ಹೇಳೋ ಮಾತು ಕೇಂದ್ರದಿಂದ ಸರ್ವರ್ ಹ್ಯಾಕ್ ಆಗಿದೆ ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಸಿಎಂ ಗೆ ಮೊದಲು ಒಬ್ಬ ಸೈಬರ್ ಸೆಕ್ಯೂರಿಟಿ ಆಫೀಸರ್ ಅನ್ನು ಕೊಡಬೇಕು ಅಂತ ಅವರು ಬಂದು ತಿಳುವಳಿಕೆ ಹೇಳ್ತಾರೆ ಹೇಗೆ ಏನಾಗುತ್ತೆ ಹ್ಯಾಕ್ ಫಂಕ್ಷನ್ ಆಗುತ್ತೆ ಇದನ್ನೆಲ್ಲ ಹೇಳ್ತಾರೆ ಅಂತ ಹೀಗೆ ನೇಮಕ ಮಾಡಿದಾಗ ಸರ್ಕಾರದಲ್ಲಿ ಆಗುವಂತ ಸಮಸ್ಯೆಗಳಿಗೆ ಅವರೇ ಪರಿಹಾರ ಕಂಡುಕೊಬಹುದು ಹಾಗೆ ಕೇಂದ್ರ ಸರ್ಕಾರನೋ ಮತ್ತೊಬ್ಬರನೋ ಕಳ್ಳರನೋ ತೋರಿಸಬೇಕಾಗಿಲ್ಲ ಅಂತ ಕೋಟ್ಯಂತರ ಜನರು ಇರುವಂತ ಸ್ಥಳದಲ್ಲಿ ಸೇವಾಸಿಂಧು ತರಬೇಕಾದ್ರೆ ಮುನ್ನೆಚ್ಚರಿಕೆ ವಹಿಸೋದು ಬೇಡವಾ ಹೌದು ಆ ಕುರಿತಾಗಿ ಸೈಬರ್ ತಜ್ಞರು ಹೇಳ್ತಿದ್ದಾರೆ ಇದನ್ನ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೇಳಿಸಿಕೊಳ್ಳೋದು ಒಳ್ಳೆಯದು ಅಂತ ಬೆಂಗಳೂರು ಇಡೀ ಜಗತ್ತಿಗೆ ನಾವು ಐಟಿ ಸರ್ವಿಸ್ ಅನ್ನು ಕೊಡುವಂತ ನಗರ ಇದು ಹೌದು ನಮ್ಮತ್ರ ಒಂದು ಆಪ್ ಮಾಡಕಾಗಲ್ವಾ ಅವರತ್ರ ಇದೊಂದು ಸರ್ವಿಸ್ ತಗೊಳ್ಳಕಾಗಲ್ವಾ ಯೋಚನೆ ಮಾಡಿ ಸಮಸ್ಯೆಗೆ ಪರಿಹಾರ ನಿಮ್ಮ ಬಳಿನೇ ಇದೆ ಅಂತ ಈ ರೀತಿ ಹೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ ಹಾಗೆ ನಗೆ ಪಾಟ್ಲಿಗೆ ಇನ್ನೊಂದು ವಿಷಯ ಹೊಸದಾಗಿ ಈಗಾಗಲೇ ಆಗ್ತಾ ಇದೆ ಹಲವು ವಿಷಯಗಳಲ್ಲಿ ಇನ್ನೊಂದು ಹೊಸ ವಿಷಯ ಸೇರ್ಪಡೆ ಆಗುತ್ತೆ ಅಷ್ಟೇ ಎಸ್ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ